ಚಾಲು ಆಗಲಿ ಎನ್ನುವುದು. ಪುಟ್ಟ ಸಿಂಗ್ ನೀವು 123 ಹೇಳ್ತಾರ. ಭಾರತದಲ್ಲಿ ಶಾಂತವಾಗಿರ್ಬೇಕಾದ್ರೆ ಭಾರತದಲ್ಲಿ ಮುಸ್ಲಿಮರು ವಾಸಿಯಾಗಬಾರದು. ಪುಟ ಸಂಖ್ಯೆ 125 ಮಿಸ್ಟರ್ ಎಸ್ ಪಿ, ಮುಸ್ಲಿಮರು ಭಾರತಕ್ಕೆ ಬೆದರಿಕೆಯಾಗಿ ಉಳಿಯುತ್ತಾರೆ ಮತ್ತು ಭಾರತದಲ್ಲಿ ಕೋಮಗಳ ಸೃಷ್ಟಿಸುತ್ತಾರೆ. ಪುಟ ಸಂಖ್ಯೆ 231 ಮುಸ್ಲಿಮರು ಸಮಾಜ ಸುಧಾರಣೆ ವಿಜ್ಞಾನ ಪ್ರಬಲ ವಿರೋಧಿಗಳು. ಪುಟ ಸಂಖ್ಯೆ 294 ಭಾರತದಲ್ಲಿ ಶರಿಯಾ ಕಾನೂನು ಜಾಗು ಆಗ್ಬೇಕಂದ್ರೆ ಶರಿಯಾ ಕಾನೂನು ಅಂದ್ರ ಕಳ್ಳತನ ಮಾಡಿದ್ರೆ ಕೈ ಕಡಿಬೇಕು, ಅತ್ಯಾಚಾರ ಮಾಡಿದ್ರೆ ಕಣಿ ಕಿತ್ತಬೇಕು, ಕಲ್ಲೇ ಹೊಡೆದು ಸಾಯಿಸ್ಬೇಕು. ನಮ್ಮ ನಾ ಬರೆದಂತ ಸಂವಿಧಾನವನ್ನ ಧಿಕ್ಕರಿಸ್ತಾರೆ. ಪುಟ ನಂಬರ್ 294 ಮಾನ್ಯ ಸರ್ ಎಸ್ ಪಿ ಸಾಹೇಬ್ರೆ, ಕೇಸ್ ಹಾಕಿರಿ ನೀವು, ವ್ಯಕ್ತ ಹಾಕ್ತಾರೆ ನೋಡೋಣದೀನಿ. ನಿಮ್ಗೆಲ್ಲ ಲಿಸ್ಟ್ ಮಾಡಿ ಇಡ್ತೀನಿ, ನೀವು ಎಲ್ಲಿ ಹೋಗ್ರಿ ನೀವು ಪೊಲೀಸ್ ಅಧಿಕಾರಿಗಳು. ನಾ ಎಲ್ಲ ಆಫೀಸರ್ ಬಿಜಾಪುರ ಬಾಧ್ಯ, ಯಾಕಂದ್ರೆ ಯಾವ ಪೊಲೀಸ್ ಆಫೀಸರ್ ರೊಕ್ಕನೇ ತಿನ್ನುದನ್ನ ಒಂದು ಟ್ರಾನ್ಸ್ಫಾರ್ಮರ್ ರೊಕ್ಕ ತಿಂದಿಲ್ಲ ಮಗನ ಪಿ ಎಸ್ ಐ ಎಸ್ ಪಿ. ನಾನು ಇಡೀ ಜಿಲ್ಲಾ ಬಿಜಾಪುರದವರು ನನ್ನ ಬೆಲೆ ಬರ್ತಿದ್ರು ಎಸ್ ಪಿ ಹಿಡಿದ್ರು, ಬಿಸಿ ಹಿಡಿದು ಯಾಕೆ ಬರ್ತಿದ್ರು, ಪುಕ್ಷಟಿ ಮಾಡ್ತಾನೆ ಕೆಲಸ. ಅದಕ್ಕೆ ಅಂಬೇಡ್ಕರ್ ಅವ್ರು ಹೇಳ್ತಾರ, ಭಾರತದಲ್ಲಿ 303 ಪೇಸನ, ಭಾರತದಲ್ಲಿ ಹಿಂದೂಗಳ ಸರ್ಕಾರವನ್ನು ಮುಸ್ಲಿಮರು ಎಂದು ಒಪ್ಪಿಕೊಳ್ಳುವುದಿಲ್ಲ. ಒಂದು 332 ಪೇಸನಾಗ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಸ್ಲಿಮರು ಎಂದು ದೇಶಭಕ್ತರಾಗುವುದಿಲ್ಲ. ಹಾಕ್ರಪ್ಪ ನೋಡೋಣ, ಈ ಅಪ್ಪ ಏನ್ ಹಾಕ್ರಿ ನೋಡೋಣ, ಅಂಬೇಡ್ಕರ್ ಅವ್ರ ಮ್ಯಾಗೆ ಹಾಕ್ತಾರ ನನ್ ಮ್ಯಾಗೆ ಹಾಕ್ತಾರ. ಕೊನ್ಯಾಕ್ ಅಂಬೇಡ್ಕರ್ ಎಷ್ಟು ಮೊದಲೇ ಗೊತ್ತಿತ್ತು, ಈಗಿನ ಕೆಲವೊಂದು ಲಕ್ಕೊಂಗ ಲೀಡರ್ಗಳು ದಲಿತ ಮುಸ್ಲಿಂ ಭಾಯಿಪ ಎಂದರೆ ಆಗ್ತಾರೇನ್ರಿ ದಲಿತ ನೋಡ, ನಾವೇ ಇರೋರು ದಂಡಿ ತರ, ನಾವಿನ ಮ್ಯಾಗ ಜಾತಿ ಅಸ್ಪೃಶ್ಯತೆ ಈ ದೇಶನಾಗ ಮಾಡಬಾರ್ದು. ನಾವು ಶಿವಾಜಿ ಮಹಾರಾಜನ ಎಷ್ಟು ಇವತ್ತು ಪೂಜೆ ಮಾಡ್ತೀವಿ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪೂಜೆ ಮಾಡಬೇಕು. ಕೊನೆಗೆ ಒಂದು ಭಾಷಣದಾಗ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನನ್ನ ಸಿದ್ಧಾಂತವನ್ನು ಒಪ್ಪುವಂತವ್ರು ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಈಗೇನಾದ್ರಲ್ಲ ಇವರೆಲ್ಲ ಮನೆ ಒಬ್ಬ ಮಂತ್ರಿ ಹೇಳ್ದ ಯತ್ನಾಳ ಬೊಗಳ ಕೆಟ್ಟುಕೊಂಡಾರ ಮಿಸ್ಟರ್ ಮಿನಿಸ್ಟರ್. ಬೊಗಳುದು ಯಾವುದು ಪ್ರಾಣಿ, ನಾಯಿ ಅಂದ್ರೇನು, ನಿಯತ್ತು. ನಾನು ಸನಾತನ ಹಿಂದೂ ಧರ್ಮದ ನಾಯಿ, ನಾನು ಭಾರತದ ಸಂವಿಧಾನದ ನಾಯಿ, ನಾನು ಭಾರತ ದೇಶದ ನಾಯಿ, ನಾನು ನರೇಂದ್ರ ಮೋದಿಯವರ ನಾಯಿ, ನಾನು ಯಾವ ಮಕ್ಕಳೊಡೆ ಅಡ್ಜಸ್ಟ್ಮೆಂಟ್ ಇಲ್ಲದೆ ಬಿಜೆಪಿಯ ನಾಯಿ. ಹೊಗಳ್ತಾನ ನೀವು ಹಂದಿ ದೊಡ ಕೊಡಿ ಹಯಂದ ಹೇಳ್ತಿರ, ನನಗೆ ಬೊಗಳ್ತಿರತ್ತೆ ಹೇಳ್ತೀರ. ಸ್ವಲ್ಪ ಮಲಯ ಕಾಯ ಹೇಳ್ತಾವ ರಾಹುಲ್ ಗಾಂಧಿ, ಮಲಯ ತಿಂದವ್ರು ನೀವು ಗಾಂಧಿ ನೆಹರು ಒಬ್ಬ ಅಂಬೇಡ್ಕರ್ ಒಬ್ಬ ಮಕ್ಕಳು ಎಲ್ಲರೇ ಪ್ರಧಾನಮಂತ್ರಿ ಆದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಿದ್ರು ಯಾರು ಬಾಂತರಾದಲ್ಲಿ ಭಂಡಾರದಲ್ಲಿ ಕಾಂಗ್ರೆಸ್. ಕೊನೆಯವರೆಗೂ ಬಾಬಾ ಸಾಹೇಬ್ರಿಗೆ ದೊಡ್ಡ ತೊಂದರೆ ಕೊಟ್ಟಿದ್ದು ಕಾಂಗ್ರೆಸ್. ಇವತ್ತು ನಾ ದಲಿತ ಮುಖಂಡ್ರೆ ಕೇಳಕ್ ಬಯಸ್ತಾ ಇದ್ದೀನಿ, ಮೊನ್ನೆ ಒಬ್ಬ ಪಿ ಎಸ್ ಐ ಯಾದಗಿರಿಯಲ್ಲಿ ದಲಿತ ಪಿ ಎಸ್ ಐ ಪಾಪ 12 ಲಕ್ಷ ರೂಪಾಯಿ ಕೊಲೆ ಮಾಡಿಟ್ಟ. ಅಲ್ಲೊಬ್ಬ ಚೆನ್ನಾರೆಡ್ಡಿ ತಳೊಬ್ಬ ಎಮ್ ಎಲ್ ಎ ನೀವು ನೋಡಿದ್ರ ಸಾಕ್ಷಾತ್ ಬಸವನಿದ್ದಂಗ ಈ ಬದ್ಧ ನೋಡಿಬಿಟ್ರೆ ಎಷ್ಟು ಸಂಭವ ಇದ್ದಾನಪ್ಪ ಇವಾಗ ಗಂಡದ ನೋಡಿದ್ದೆ ಪಾಪ 12 ಲಕ್ಷ ರೂಪಾಯಿ ಕೊಲೆ ಮಾಡಿಟ್ಟ.
ಮುಂದೆ 15 ಲಕ್ಷ ಎಂ ಎಲ್ ಎ ಏನ್ ಮಾಡ್ಬೇಕು ಬಡುವ ಪಾಪ ಏನೋ ಮಾಡಿ ಒಳ್ಳೆ ಪೊಲೀಸ್ ಸ್ಟೇಷನ್ ತಗೋಬೇಕಂತ ಪ್ರಯತ್ನ ದಲಿತ್ರ ಆ ಮನುಷ್ಯ 12 ಲಕ್ಷ ಮನೆಯಾಗ ಮನೆ ಸೀಸ್ ಮಾಡ್ಯಾರ ರೊಕ್ಕ 18 ಲಕ್ಷ ಡಿಮಾಂಡ್ ಮಾಡದೆ ಯಾವನು ಪಿ ಎಸ್ ಐಗ 18 ಲಕ್ಷ ಕೊಟ್ಟ ಅವ್ನು ತಗೊಂಡ್ ಬಂದ ಮಾನಸಿಕ ಆಯ್ತು ಆಯ್ತು ಅವನಿಗೆ ಏನಪ್ಪ ಎಲ್ಲ ಎಲ್ಲೆಲ್ಲ ಸಾಲ ಮಾಡಿ ತಂದಣ್ಣ ಒಬ್ಬ ದಲಿತ ಪಿ ಎಸ್ ಐ ಒಂದು ಬಳಿ ಎಲ್ಲಿ ಅದ ದಲಿತ ಮುಖಂಡ್ರು ಇವತ್ತು ಆ ಪಿ ಎಸ್ ಐ ಬಗ್ಗೆ ಹೋರಾಟ ಮಾಡ್ಲಿಕ್ಕೆ ಇಲ್ಲ ಒಬ್ಬ ಡಿ ಎಸ್ ಪಿ ಹೇಳಿದ್ರೆ ಮೊನ್ನೆ ನನಗ ಸರ್ ನಾನು 50 ಲಕ್ಷ ರೂಪಾಯಿ ಕೊಟ್ಟಿದ್ದೆ ರೀ ಒಬ್ರಿಗೆ ಆರೇ ತಿಂಗಳಿಗೆ ಎಬ್ಬಿಸ್ಬಿಟ್ರಿ ನನ್ನ ನಾನೇ 50 ಲಕ್ಷ ರೂಪಾಯಿ ಓನ್ಲಿ ಫಾರ್ 6 ಮಂತ್ಸ್ ಇಲ್ಲಿಗೆ ಬಂದೈತೆ ಪೊಲೀಸರ ಪರಿಸ್ಥಿತಿ ಪಾಪ ಅವ್ರು ಏನ್ ಮಾಡ್ಬೇಕು ನಾನು ಪಿ ಎಸ್ ಐ ಸಿಪಿಐ ಎಲ್ಲಾನು ವರ್ಗಾವಣೆ ಮಾಡಿ ಡಿ ಸಿ ಎಸ್ ಪಿ ಸಹಿತ ಎಲ್ಲರೂ ಇಲ್ಲೇ ಆನಂದ್ ಕುಮಾರ್ ಅಂತ ಒಬ್ಬ ದಲಿತ ಎಸ್ ಪಿ ಇದ್ರು ಬಿಜಾಪುರ ಕೇಳ್ರಿ ಮಿಸ್ಟರ್ ಬಾಗಲಕೋಟೆ ಎಸ್ ಪಿ ಹೋಗಿ ಆನಂದ್ ಕುಮಾರ್ ಅವ್ರು ಫೋನ್ ಮಾಡಿ ಎತ್ತಾಳ ಅಂದ್ರೆ ದಲಿತ ಎಂ ಎಲ್ ಎ ಫೋನ್ ಮಾಡ್ದ ನನಗೆ ಏನ್ ಹೇಳ್ದ ಸರ್ ನಾವು ನಿಮ್ ಬಗ್ಗೆ ಬಹಳ ತಪ್ಪು ತಿಳ್ಕೊಂಡಿದ್ದೀವಿ ನೀವು ದಲಿತ ಆಫೀಸರ್ ಜೊತೆ ಸಪೋರ್ಟ್ ಮಾಡ್ತಿದ್ರಂತ ನಮ್ಮ ಒಬ್ಬ ಐ ಪಿ ಎಸ್ ಆಫೀಸರ್ ಬಂದ ಹೇಳಿದ್ರು ನೀವು ಅಧಿಕಾರಿಗಳು ಒಂದು ಪಾರ್ಟಿ ಏಜೆಂಟ್ ಹಾಕ್ಬೇಡ್ರಿ ಈ ದೇಶದ ಜನ ಟ್ಯಾಕ್ಸ್ ಕೊಟ್ಟಿದ್ರ ಮ್ಯಾಗ ನಿಮ್ ಪಗಾರ ಕೊಡ್ತಾರ ನಮ್ ತಿಮ್ಮಾಪುರ ಸಾಹೇಬ್ರ ಮನಿದಿಂದ ಟ್ಯಾಕ್ಸ್ ಇದು ಕೊಡ್ಬೋದ ಈ ಸಲ